ಜಮ್ನಿರ್ಲೆ ಒಂದು ಒಂದ್ 50 ಇರ್ಬೇಕು ಸರ್. ಸುತ್ತ ಹಾಕಿದ್ರು ಶ್ರೀಗಂಧ, ಶ್ರೀಗಂಧ ಒಂದು 600-700 ಗಿಡ ಇರ್ಬೇಕು. ಆಮೇಲೆ ಮಾವು ಐತೆ ಸರ್, ಬಾದಾಮಿ. ಶ್ರೀಗಂಧ ಎಷ್ಟೆಷ್ಟು ಅಡಿಗೆ ಹಾಕಿದಿರಾ ಸರ್? ಇಲ್ಲಿ 10 ಅಡಿಗೆ. ಮಾಗುನಿ ಒಂದು 700 ಗಿಡ ಐತೆ ಸರ್. ಜಮ್ನಿರ್ಲೆ ಒಂದು 50 ಐತೆ ಸರ್. ಮಾವು ಒಂದು 100-150 ಗಿಡ ಐತೆ. ಶ್ರೀಗಂಧದ ರೋಗ ಬಂದಿದೆ, ಟ್ರೀಟ್ ಮಾಡ್ಬೇಕು. ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಒಳ್ಳೇದು. ಸಿಕ್ಕಾಪಟ್ಟೆ ಮಳೆ ಕೂಡ ಬಂದಿದೆ. ಬನ್ನಿ ಬನ್ನಿ, ಎಲ್ಲಿ ರೈತರಲ್ಲಿ ನೀವು ಬನ್ನಿ. ಏನ್ ಯಜಮಾನ್ರಿ ನಿಮ್ ಹೆಸರು? ನನ್ನ ಹೆಸರು ಬಲರಾಮ್ ಅಂತ. ಈಗ ಇದೆ ಎಷ್ಟು ವರ್ಷ ಆಯ್ತು ಹಾಕಿ? ಈಗ 2.5-3 ವರ್ಷ. ಅದು ಇರ್ಲಿ, ಅವರು ಅಲ್ಲಿ ಹಾಕಿದ್ರಲ್ಲ ಅದೇ ಅರ್ಧ ಟೀಕು. ಆ ಟೀಕ್ ಬೇರೆ ಇರ್ದು ಸರ್. ಅದು ಅದೆಷ್ಟು ವರ್ಷ ಆಗಿದೆ? ಅದಾಗ್ಲೇ ಒಂದು 15 ವರ್ಷದ ಮೇಲೆ ಆಗೈತ್ ಸರ್. ಸುಮಾರ ಅದ್ ಗಡ ಗಿಡ ಹಂಗೆ ಇದೆಯಲ್ಲ. ಅದು ಏನೋ, ಅವ್ರು ಯಾರು ವ್ಯವಸಾಯ ನೋಡ್ತಾ ಇಲ್ಲ ಸರ್. ನಿಮ್ ಹೆಸರು? ಎಸ್ ಪಿ ಬಲರಾಮ್. ಗಿಡ ಎಲ್ಲಿ ತಂದ್ರಿ? ಇದು ಬಳ್ಳಾರಿ. ಅಲ್ಲಿಂದ ತಂದ್ರು ಬಳ್ಳಾರಿ. ಇವ್ರು ಆಮೇಲೆ ಇಲ್ಲಿ ಕೊಟ್ಟದ್ದು. ಈ ಗಿಡ ಯಾವ್ದು? ಇವೆಲ್ಲ ಬಳ್ಳಾರಿ ತಂದ್ರ. ಮಾಗೋನಿ ಮಾಗೋನಿ ಶ್ರೀಗಂಧ ಎಲ್ಲ ಇವರು. ಬಳ್ಳಾರಿ ಹೊಸಪೇಟೆ ಹತ್ರ. ಅಲ್ಲಿಂದ ತಂದ್ರು ಸರ್. ಅಲ್ಲೇ ಹೇಳಿದ್ರು. ಏನ ನಮ್ಮ ಅಳಿ ಮೇರ್ ತಂದಿರು ಸರ್. ಸೀಬೆ ಸೀಬೆ ಅವರು. ಈಗ ಇದು ಗಂಧ ಯಾರು ಕೊಟ್ರು? ಗಂಧ ಇವ್ರು ಫಾರೆಸ್ಟ್ ಇತ್ರು ಕೊಟ್ರು. ಎಲ್ಲಿ? ಮಾಗೋನಿ ಇಲ್ಲಿ ಶೆಟ್ಟಲ್ಲಿದ್ದಾರೆ ಸರ್. ಇಲ್ಲಿ ಇದು ಎಂತದ್ದು? ಸೀಬೆ ಮಾತ್ರ ಅಲ್ಲಿ. ಸೀಬೆ ಮಾತ್ರ ಅಲ್ಲಿಂದ ತಂದ್ರು. ಸೀಬೆ ಕವಿತಾ ಮಿಶ್ರ. ಸೀಬೆ ಮತ್ತು ಮಾವು ಕವಿತಾ ಮಿಶ್ರ. ಅವರೆಲ್ಲ ಬಂದಿ ಇಲ್ಲೆಲ್ಲ ಬಿಟ್ಟು. ಕವಿತಾ ಮಿಶ್ರ ಬಂದಿದ್ರು. ಅವರು ಅವ್ರ ಯಜಮಾನ್ರು ಇಬ್ರು ಬಂದಿದ್ರು. ಇಬ್ರು ಬಂದ್ರು. ಆಮೇಲೆ ಇದು ತಕ್ಕಡಿ ಇವೆಲ್ಲ ಉರುಳಿ ತಕ್ಕಡಿ ಚಕ್ಕೆ ಯಾವ್ದಾರ ಬಿತ್ತಿ ಅಲ್ವಾ? ಆಮೇಲೆ ತೋರಿಸ್ತೀನಿ ಬಾಯಿಲಿ. ಇದೆಯಲ್ಲ ನಿಮ್ ಕಾಯಿ ಬಿಡ್ಬೇಕಂದ್ರೆ ಬನ್ನಿ ನೋಡಿ. ಇದು ಇಲ್ಲಿ ಹೊಡಿಬೇಕು ಇಲ್ಲಿ ಫುಲ್ ಈ ಮಟ್ಟೆ ಕೊಡದ್ ಬಿಡಿ ಎಲ್ಲ. ಹೌದ್ ಸರ್. ಇದ್ರಲ್ಲಿ ಹೊಸದಾಗಿ ಬರ್ತವೆ ಹೊಸ್ತಿದ್ರು. ಇದೆಲ್ಲ ಎಲೆ ಎಲ್ಲ ಊರಿ ಸರ್. ಇಲ್ಲಿ ಬೇಡ, ಇಲ್ಲಿ ಹೊಡಿ ಫಸ್ಟ್. ಇಲ್ಲಿ ಹೊಡೆದ ತಕ್ಷಣ ಈಗ ಹೊಡ್ಕೊಳ್ತದೆ. ಇದು ಹೊಡೆದ್ಬಿಟ್ಮೇಲೆ ಪೂರ್ತಿ ಬರುತ್ತೆ. ನೀನ್ ತೋರಿಸ್ತಿ ಬನ್ನಿ. ನಮ್ದು 5 ಎಕರೆ ಇದೆ. ನೀ ಹೆಂಗ್ ಮಾಡ್ಬೋದು ತೋರಿಸಿ ಇಲ್ಲಿ. ಚಿನ್ನೇನಹಳ್ಳಿ ಸರ್. 339 ಅದು ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಯಾವಾಗ್ಲೂ ಎಷ್ಟು ಕಟ್ ಮಾಡಿದ್ರೆ ಅಷ್ಟು ಒಳ್ಳೇದು. ಹಿಂಗೆ ಬರ್ತಾ ಇರ್ತದೆ. ನೀವ್ ಅದನ್ನ ಮಾಡ್ಬೇಕು ನೋಡಿ. ಫಸ್ಟ್ ಅದನ್ನ ಮಾಡ್ಬೇಕು.
ಹಲೋ ಹಲೋ ಹೇಳಿ. ಓ ಬಂದವ್ರೆ, ಅದೇ ಎಲ್ಲ ಗೈಡಿಂಗ್ಸ್ ಮಾಡ್ತಾವ್ರೆ. ಬಂದೆ ಒಂದ್ ನಿಮಿಷ ಮಾಡ್ತೀನಿ ಆಮೇಲೆ. ಕಟ್ ಮಾಡಿ ಮಾಡಿ ನೋಡಿ, ಇಷ್ಟಕ್ಕೆ ಇದ್ರ ಮೇಲೆ ಬಿಡಲ್ಲ. ಹಿಂಗ್ ಕಟ್ ಮಾಡಿದ್ರೆ ಹಿಂಗ್ ಬರ್ತಾವ, ಇದ್ರ ಮೇಲೆ ಬಿಡಬಾರ್ದು. ಇಷ್ಟೇ, ಇಷ್ಟ ಮೇಲೆ ಬಿಡ್ಲೇಬಾರ್ದು. ಅಲ್ಲ, ನೀವೊಂದ್ಸಲ ಅವ್ರ ತೋಟಕ್ಕೆ ಬೇಕಾದ್ರೆ ಹೋಗಿ ಬನ್ನಿ. ದೂರ ಆಗತ್ತೆ ಬೆಂಗಳೂರಿಂದ ಆಚೆ, ಆದ್ರೂ ನೀವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ನೋಡಿದ್ರೆ ತುಂಬಾ ಈ ಸಲ 10 ಟನ್ ಬಂದಿದೆ. ಎಲ್ಲ ಕಟ್ ಮಾಡಿರದೆ ಏಟ್ಗೆ ಹಂಗೆ ಬರ್ತಾ. ಆಮೇಲೆ ಕೆಂಬಣ್ಣು ಸಿಗುತ್ತಾ ನಿಮ್ ಕಡೆ? ಇದ್ಯಾ ಕೆಲಸ ಮಾಡ್ತೀರಾ? ಇದಕ್ಕೆ ಒಂದೊಂದ್ ಎರಡೆರಡು ಬಾಂಡ್ಲಿ, ಎರಡೆರಡು ಬಾಂಡ್ಲಿ ಹಾಕ್ಬಿಡ್ರಿ. ಇದಕ್ಕೂ ಒಂದೊಂದ್ ಬಾಂಡ್ಲಿ ಹಾಕ್ರಿ. ಇದಕ್ಕೆ ಅಲ್ಲಿ ಅವರೇಕಾಳು ಒಂದ್ ಹಾಕ್ಬಿಡ್ರಿ. ಅವರೇಕಾಳು ಗಿಡ, ಅವರೇಕಾತ ತೊಗರಿ ಕಾಳು ಒಂದ್ ಹಾಕ್ಬಿಡ್ರಿ.